ನಮಸ್ಕಾರ ರುಚಿ ಕೈರುಚಿ ವೀಕ್ಷಕರಿಗೆ ಸ್ವಾಗತ. ಇವತ್ತು ಕ್ವಿಕ್ಕಾಗಿ ಬೆಳಗಿನ ತಿಂಡಿಗೆ ಮಾಡ್ಬೋದಾದಂಥ ನಿಂಬೆಹಣ್ಣು ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಎರಡು ಸಲ ತೊಳೆದು ಆಮೇಲೆ ಒಂದು 15-20 ನಿಮಿಷ ನೆನೆಸಿಟ್ಕೊಳ್ಬೇಕಾಗತ್ತೆ. ಆಮೇಲೆ ಸ್ಟೌವ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ನೀವು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ ಚಿಟ್ಗುಟ್ಟದ ಮೇಲೆ ಕಡಲೆಬೀಜ, ಆಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ, ಹಾಗೆ ಹಸಿ ಮೆಣಸಿನಕಾಯಿ, ಕರಿಬೇವು ಇದಿಷ್ಟು ಹಾಕಿ ಒಂದ್ಸಲ ಹುರ್ಕೊಳ್ಬೇಕು. ಇದು ಸ್ವಲ್ಪ ಅವಲಕ್ಕಿ ಸ್ಪೈಸಿಯಾಗಿದ್ದರೆ ರುಚಿಯಾಗಿರುತ್ತೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ಬೋದು. ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಚಿಟಿಕೆ ಅರಶಿನ ಇದನ್ನು ಹಾಕಿ ಚೆನ್ನಾಗಿ ಒಗ್ಗರಣೆನ ಒಂದ್ಸಲ ಹುರ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಅವಲಕ್ಕಿನ ಸೇರಿಸ್ಕೋಬೇಕು. ನಾನಿಲ್ಲಿ ಇಡೀ ಅವಲಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ, ಆದರೆ ನೀವು ಗೊಜ್ಜು ಅವಲಕ್ಕಿಗೆ ಮಾಡೋ ಥರ ಅವಲಕ್ಕಿನ ಗ್ರೈಂಡ್ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಅವಲಕ್ಕಿನೆಲ್ಲ ಬಾಂಡ್ಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ, 1 ಟೀಸ್ಪೂನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆಯೆಲ್ಲ ಅವಲಕ್ಕಿಗೆ ಹೊಂದ್ಕೊಳ್ಬೇಕು. ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟೌವ್ ಆಫ್ ಮಾಡಿ ಇದಕ್ಕೆ 1-1.5 ಅಷ್ಟು ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಹಸಿ ಕಾಯಿತುರಿನ ಹಾಕಿದ್ರೆ ಅವಲಕ್ಕಿ ಒಗ್ಗರಣೆ ರೆಡಿಯಾಯಿತು. ಬೆಳಗಿನ ಉಪಹಾರಕ್ಕೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದಾದಂಥ ಇದು ಒಂದು ಬ್ರೇಕ್ಫಾಸ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಮಾಡೋದು ಮರಿಬೇಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.